अक्टोबर 9 मध्यान 2:30 ನಡೆದ ಗಲಾಟೆ ತಡವಾಗಿ ಬೆಳಕಿಗೆ ಜುಲ್ಫಿಕಾರ್ ಅಂಡ್ ಸಾಗರ್ ಗ್ಯಾಂಗ್ ನಡುವೆ ಕಲ್ಲು ತೂರಾಟ ಉಗ್ರ ಜುಲ್ಫಿಕಾರ್ ಅಂಡ್ ಸಾಗರ್ ಗ್ಯಾಂಗ್ ನಡುವೆ ಕಲ್ಲು ತೂರಾಟ ಗ್ಯಾಂಗ್ ವಾರ್ ನಲ್ಲಿ ಜೈಲ್ ನ ಹೆಡ್ ವಾರ್ಡನ್ ಶ್ರೀಶೈಲ್ ಗೆ ಗಾಯ ಉಗ್ರ ಜುಲ್ಫಿಕಾರ್ ಗ್ಯಾಂಗ್ ನಲ್ಲಿ ಜಮೀರ್ ಅಲಿಯಾಸ್ ಬಚ್ಚನ್ ಶೇಖ್ ಸದ್ದಾಂ ಲತೀಫ್ ಅಬ್ದುಲ್ ಖಾದರ್ ಜೈಲ್ ನಲ್ಲಿ ಫುಲ್ ಆಕ್ಟಿವ್ ಮತ್ತೊಂದ ಕಡೆ ಸಾಗರ್ ಅಂಡ್ ಗ್ಯಾಂಗ್ ನಲ್ಲಿ ಅರ್ಜುನ್ ನಾಗರಾಜ್ ಮಹಂತೇಶ್ ಸೋನು ಇವರ ಒಂದು ಗ್ಯಾಂಗ್ ನಡುವೆ ವಾರ ಆಗಿರತಕ್ಕಂತದ್ದು ಜೈಲ್ ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಅನಿತಾ ಆರ್ ರಿಂದ ದೂರು ಅಕ್ಟೋಬರ್ 17 ರಂದು ಫರಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅಕ್ಟೋಬರ್ 9 ಮಧ್ಯಾಹ್ನ 2:30 ಕ್ಕೆ ನಡೆದಿರೋ ಗಲಾಟೆ ಅಕ್ಟೋಬರ್ 17 ರಂದು ದೂರು ಜುಲ್ಫಿಕರ್ ಅಂಡ್ ಸಾಗರ್ ಗ್ಯಾಂಗ್ ನಡುವೆ ಕಲ್ಲು ತೂರಾಟ ಇದು ಜೈಲ ಅಥವಾ ಏನು ಅಂತಕಂತದ್ದು ಪ್ರಶ್ನೆ ಈಗ ಯಾಕೆಂತಂದ್ರೆ ಅಕ್ಟೋಬರ್ 9 ಮಧ್ಯಾಹ್ನ 2:30 ಕ್ಕೆ ನಡೆದಿರತಕ್ಕಂತ ಈ ಒಂದು ಗ್ಯಾಂಗ್ ವಾರ್ ಅಕ್ಟೋಬರ್ ಒಂದು ದೂರು ದಾಖಲಾಗುತ್ತೆ ಅದು ಕೂಡ ಜೈಲ್ನ ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಅನಿತಾರ್ ಅವರು ಕೊಟ್ಟಿರತಕ್ಕಂತ ದೂರು ಅಂದ್ರೆ 9 ದಿನಗಳ ಕಾಲ ಒಬ್ಬ ಹೆಡ್ ವಾರ್ಡನ್ ಗೆ ಅಲ್ಲಿ ಗಾಯ ಆಗಿದೆ ಶ್ರೀಶೈಲ್ ಅನ್ನೋರಿಗೆ ಅಂತಕಂತ ಮಾಹಿತಿ ಕೂಡ ಇರತಕ್ಕಂತದ್ದು ಹಾಗಿದ್ರೆ ಜೈಲ್ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಕಲಬುರ್ಗಿ ಕಾರಾಗೃಹ ಸೆಂಟ್ರಲ್ ಜೈಲ್ನ ಆಟಾಟೋಪಗಳು ಉಗ್ರರ ಜೊತೆಗೆ ಸ್ಥಳೀಯರ ವಾರ್ ಉಗ್ರ ಜುಲ್ಫಿಕರ್ ಗ್ಯಾಂಗ್ ಜೊತೆಗೆ ಸ್ಥಳೀಯರ ಒಂದು ಗ್ಯಾಂಗ್ ಅನ್ನು ಕಟ್ಟಿಕೊಂಡು ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಅಂತ ಈಗ ಖುದ್ದು ಜೈಲ್ನ ಮುಖ್ಯ ಅಧೀಕ್ಷಕಿ ಅವರು ದೂರನ ಕೊಟ್ಟಿದ್ದಾರೆ